ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಸೀರೆ ಹೇಗೆ ಉಡಿಸ್ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಈ ಥರ ಉಡಿಸಿರೋದು. ಈ ಥರ ಉಡಿಸ್ಬೇಕಂದ್ರೆ ನಮಗೆ ಒಂದು ಬಿಂದಿಗೆ ಇಡಬೇಕು, ಬಿಂದಿಗೆ ಮತ್ತು ಅದ್ರ ಮೇಲೆ ಕಳಸ ಇಟ್ಟು ನಾವು ಸೀರೆ ಉಡಿಸೋದು. ನೀವೊಂದು ಟೇಬಲ್ ಇಟ್ಕೊಂಡು ಟೇಬಲ್ ಮೇಲೆ ಒಂದು ತಟ್ಟೆಲಿ ಅಕ್ಕಿ ಇಟ್ಟು ಅದ್ರ ಮೇಲೆ ಒಂದು ಬಿಂದಿಗೆ ಇಟ್ಟು, ಖಾಲಿ ಬಿಂದಿಗೆ ಇಡಬಾರ್ದಲ್ವ? ಸೊ ನಾವು ಒಂದು ಅಕ್ಕಿ ತುಂಬಿಟ್ಕೊಳ್ಳೋಣ ಬಿಂದಿಗೆಗೆ. ನಂತರ ಕಳಸ ಅಳ್ಳಾಡಬಾರ್ದು, ನಾವು ಈಗ ಸೀರೆ ಉಡಿಸಿದಾಗ ಸ್ವಲ್ಪ ಅಳ್ಳಾಡೋ ಥರ ಇರುತ್ತೆ. ಸೊ ನಾವು ಒಂದು ಟೇಪಿಂದ ಅದನ್ನು ಅಂಟಿಸ್ಕೋಬೇಕು. ನಂತರ ಕಳಸಕ್ಕೆ ನಾವು ಮಾಮೂಲಿಯಾಗಿ ಗೊತ್ತಲ್ವ, ಕಳಸಕ್ಕೆ ನೀರಿಟ್ಟು ವಿಳೆದೆಲೆ ತೆಂಗಿನಕಾಯಿ ಎಲ್ಲ ಇಡ್ತೀವಿ. ಅದಕ್ಕೂ ಮುಂಚೆ ನಾವು ಕಳಸಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಚಂದನ, ಹಾಗೆ ಹೂವು, ಸ್ವಲ್ಪ ಡ್ರೈ ಫ್ರೂಟ್ಸು, ಖರ್ಜೂರ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇಷ್ಟನ್ನೂ ಒಂದೆರಡೆರಡು ಹಾಕಿ, ನಂತರ ಕಾಯಿನ್, ಒಂದು 2 ರೂಪಾಯಿ ಕಾಯಿನ್ ಅಥವಾ 5 ರೂಪಾಯಿ ಕಾಯಿನ್, ಏನಿರುತ್ತೋ ನಿಮ್ಮ ಹತ್ರ ಲಕ್ಷ್ಮೀ ಕಾಯಿನ್ ಏನಿರುತ್ತೋ ಅದನ್ನು ನೀವು ಕಳಸದ ಚೊಂಬಿಗೆ ಹಾಕಬೇಕು. ನಂತರ ಒಂದು ಥರ ಒಂದು ಕೋಲನ್ನು, ಒಂದು ಕಡ್ಡಿನ ಕಟ್ಕೊಳ್ಬೇಕು. ಸೀರೆ ಉಡಿಸೋದು ಹೇಗೆ ಅಂದರೆ, ಈಗ ಉಲ್ಟ ನೋಡಿ, ಉಲ್ಟ ಆ ಕಡೆ ಇದೆ, ನಾನು ಪಲ್ಲು ಕಡೆಯಿಂದ ಇಟ್ಕೊಂಡಿದ್ದೀನಿ. ನಾವು ಹೇಗೆ ಸ್ಯಾರಿ ಪಿನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಹಾಗೇ ಪಲ್ಲುನ ಈ ಥರ ಪಿನ್ ಮಾಡಿಟ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಉದ್ದ ಬೇಕಾಗತ್ತೆ, ಎಷ್ಟು ಉದ್ದ ಬೇಕೋ ಅಷ್ಟಕ್ಕೆ ನಾವು ಈ ಥರ ಒಂದು ನೀಟಾಗಿ ಪಿನ್ ಮಾಡಿಟ್ಕೊಳ್ಳೋಣ. ಆದಷ್ಟು ಪಿನ್ ಅವಾಯ್ಡ್ ಮಾಡಿ, ನಾನು ಇಲ್ಲಿ ತುಂಬ ಪಿನ್ ಹಾಕಿದ್ದೀನಿ. ಪಿನ್ ಇಲ್ಲದೆ ನೀವು ಸ್ಯಾರಿ ಕ್ಲಿಪ್ ಬರುತ್ತೆ ಅಥವಾ ಮಾಮೂಲಿ ಕ್ಲಿಪ್ ಕೂಡ ನೀವು ಯೂಸ್ ಮಾಡ್ಬೋದು. ಪಿನ್ ಯೂಸ್ ಮಾಡೋದ್ರಿಂದ ಸ್ಯಾರಿ ಸ್ವಲ್ಪ ಹೋಲ್ ಥರ ಎಲ್ಲ ಆಗತ್ತಲ್ವ, ಅದೆಲ್ಲ ಅವಾಯ್ಡ್ ಮಾಡ್ಬೋದು. ನೋಡಿ, ಈ ಥರ ನಾವೇನು ಮಾಡಿ ಇಟ್ಕೊಂಡಿರ್ತೀವಿ ನೆರಿಗೆನ, ಅದನ್ನು ನಾವು ಈ ಥರ ಮಾಡಿ ಇಟ್ಕೋಬೋದು. ಇಷ್ಟುದ್ದ ಬೇಕಾಗತ್ತೆ. ಇಷ್ಟುದ್ದ ಆದಮೇಲೆ ನಾವು ನೋಡಿ ಈ ಥರ ತಗೋಬೇಕು. ಈ ಥರ ಅಂದರೆ ಆ ಕಡೆಯಿಂದ ಹೆಜ್ಜು, ಈ ಕಡೆಯಿಂದ ಹೆಜ್ಜು, ನಾವೇನು ಪಿನ್ ಮಾಡಿ ಇಟ್ಕೊಂಡಿರ್ತೀವೋ ಅದನ್ನು ಈ ಥರ ತೊಗೊಂಡು ಸಮವಾಗಿರಬೇಕು. ನೀವು ಬೇಕಾದರೆ ಸಮ ಬರ್ತಾಯಿಲ್ಲ ಅನ್ನೋರು ಬೇಕಾದ್ರೆ ಸ್ವಲ್ಪ ಪಿನ್ ಯೂಸ್ ಮಾಡಿಕೊಂಡು ಅದನ್ನು ಸಮ ಮಾಡ್ಕೊಳ್ಬೋದು. ಬೇಡ ಹಾಗೇ ನಾನು ಮಾಡ್ಕೊಂಡು ಹೋಗ್ತೀನಿ ನೋಡ್ಕೊಳ್ತಾ ಅಂತಂದರೆ ಹಾಗೇ ಮಾಡ್ಬೋದು. ನೋಡಿ, ಈ ಥರ ಸಿಗುತ್ತೆ. ಈ ಕಡೆ ಹೆಜ್ಜಿಗೆ ಈ ಥರ ಬಂದಾಗ ನಾವು ಇಲ್ಲಿ ಪ್ಲೀಟ್ಸ್ ಮಾಡ್ತಾ ಹೋಗಬೇಕು. ನೋಡ್ಬೋದು ನೀವು, ನೋಡಿ ನಾನು ಆ ಸೈಡು ಬಿಟ್ಟಿದ್ದೀನಿ, ಆ ಸೈಡಿಗೆ ಮುಖ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಥರ ಹಿಂಗೆ ನೆರಿಗೆ ತೆಗೆದಿಟ್ಕೊಂಡು ನೋಡಿ ಎಷ್ಟುದ್ದ ಬೇಕು. ಸ್ವಲ್ಪ ನಾವಲ್ಲೇನು ಪಲ್ಲು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದ್ರ ಹತ್ರ ಒಂದು ಸ್ವಲ್ಪ ಬಿಟ್ಟು ಅಲ್ಲಿವರೆಗೂ ನಾವು ಇದನ್ನು ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಕೆಳಗಡೆ ಸಮ ಬರಬೇಕು, ಎರಡು ನಾವು ಜಾಯಿನ್ ಮಾಡ್ಕೊಂಡಿರ್ತೀವಲ್ವ ಅದೆರಡು ಕೂಡ ಸಮವಾಗಿರಬೇಕು. ನೋಡಿ, ನೀವು ಈ ಥರ ಒಂದು ಕ್ಲಿಪ್ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ, ನಾವು ಈ ಥರ ಎರಡು ಕಡೆಯೂ ಈ ಥರ ಪ್ಲೀಟ್ಸ್ ಮಾಡಿ ಇಟ್ಕೊಳ್ಬೇಕು. ಪಲ್ಲು ಕಡೆ ನೋಡ್ಬೋದು ನೀವು, ಆ ಥರನೇ ನೆರಿಗೆ ಮಾಡಿಟ್ಕೊಂಡು ಅಲ್ಲೂ ಒಂದು ಪಿನ್ ಮಾಡ್ಕೊಂಡಿದ್ದೀವಿ. ಇಷ್ಟೊಂದು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಈಗ ನಾವು ಇಲ್ಲಿ ಈ ಕಡೆ ಏನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಿ ಇದಕ್ಕೆ ನಾವೊಂದು ದಾರನ ಕಟ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನಾವು ಬಿಂದಿಗೆಗೆ ಕಟ್ಟೋಕ್ಕೋಸ್ಕರ ನಾವು ಈ ಥರ ಒಂದು ದಾರ ಕಟ್ಟಿಟ್ಕೊಂಡು ಈಗ ಬಿಂದಿಗೆಗೆ ನಾವು ಅದನ್ನು ಕಟ್ಟೋಣ. ನೋಡ್ಬೋದು, ಈ ಥರ ಒಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಈ ಥರ ಕಟ್ಕೋಬೇಕು. ನಂತರ ಅದನ್ನು ಸುತ್ತ ಬಳಸಿ ನಾವು ಪಲ್ಲುನ ಕಡ್ಡಿ ಮೇಲೆ ಹಾಕ್ಕೊಳ್ತಾ ಇದ್ದೀವಿ. ಈಗ ನಾವು ಅದೇನು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಗೆ ಒಂದೊಂದೇ ತೊಗೊಂಡು ಪ್ಲೀಟ್ಸ್ನ ಈ ಥರ ರೆಡಿ ಮಾಡ್ಕೊಳ್ಳಿ. ನೋಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಕೂಡ ಇದೆ. ಯಾರಾದರೂ ಬೇಕಾದರೂ ಉಡಿಸ್ಬೋದು, ಅಷ್ಟು ಈಸಿಯಾಗಿ ಚೆನ್ನಾಗಿದೆ. ನೋಡಿ, ಹೀಗೆ ನಾವು ನೆರಿಗೆ ಏನು ಮಾಡ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಸರಿಯಾಗಿ ಅದು ನೀಟಾಗಿ ಬಿಂದಿಗೆ ಆಗಲಿ ಚೊಂಬಾಗಲಿ ಕಳಸು ಚೊಂಬಾಗಲಿ ಏನು ಕಾಣದೇ ಇರೋ ಥರ ನಾವು ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡ್ಬೋದು ನೀವು, ಪಲ್ಲುನ ನಾವು ಈ ಥರ ಮುಂದಕ್ಕೆ ಯಾವ ಥರ ಹಾಕ್ಕೊಳ್ತಾ ಇದ್ದೀನಿ ಅಂತ ನೋಡ್ಬೋದು. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಹಿಂದೇನು ಹಾಗೇ, ಅದು ಸ್ವಲ್ಪ ಅಳ್ಳಾಡದೇ ಇರೋ ಥರ ನಾವೊಂದು ಪಿನ್ನನ್ನು ಹಾಕ್ಕೊಳ್ಳೋಣ, ಒಂದು ಸೇಫ್ಟಿ ಪಿನ್ನು.
ನೋಡಿ ಈ ಥರ ಒಂದು ಪಿನ್ ಹಾಕೋಬೇಕು. ನೋಡಿ ಹೇಗೆ ಕಾಣ್ತಿದೆ ಆದಮೇಲೆ ನೋಡಿ. ಪಲ್ಲೂ ಅಷ್ಟೇ, ನಾವು ಈ ಥರ ಹಿಂಗೆ ನೀಟಾಗಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಅಲಂಕಾರ ಆದಮೇಲೆ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ, ನೀವು ಆಮೇಲೆ ನೋಡ್ಬೋದು. ನೋಡಿ ನಾನು ಇಲ್ಲಿ ಲಕ್ಷ್ಮಿ ಕೂತಿರೋ ಹಾಗೆ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಆ ಒಂದು ಬಾಕ್ಸ್ನ ನಾನು ಅಲ್ಲಿ ಇಡ್ತಾ ಇದ್ದೀನಿ. ಆ ಕಡೆ ಈ ಕಡೆ ಒಂದು ಸಮವಾಗಿರೋ ಒಂದು ಬಾಕ್ಸ್ನ ನಾವು ಇಟ್ಕೊಳ್ಳೋಣ. ಅಲ್ಲಿ ನಾನು ಬಾಕ್ಸ್ ಅಥವಾ ಎಳ್ನೀರಾದರೂ ಇಡ್ತೀನಿ. ಎಳ್ನೀರು ಒಂದೇ ಸಮ ಇರೋದಂತಂದು ಆ ಕಡೆ ಈ ಕಡೆ ಇಡ್ತೀನಿ. ಆಗ ನೀವೇ ನೋಡ್ಬೋದು ಚೇಂಜಸ್ಸು, ಆಗಲೇ ಹೇಗಿತ್ತು ಈಗ ಕೂತಿರೋ ಹಾಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಈಗ ನೋಡ್ಬೋದು. ಲಕ್ಷ್ಮಿ ಮುಖವಾಣ ಈ ಇದನ್ನು ನಾವು ಇದರ ಅಲಂಕಾರ ನಾನು ಲಾಸ್ಟ್ ವೀಡಿಯೋಲಿ ಹಾಕಿದ್ದೀನಿ, ಯಾರ್ಯಾರು ನೋಡಿಲ್ಲ ಪ್ಲೀಸ್ ನೋಡಿ ನೋಡ್ಬೋದು ನೀವು ಅಲಂಕಾರ ಆದಮೇಲೆ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಒಂದು ಬಟ್ಟೆ ನಾವು ಮುಖವಾಡದಿಂದ ಹಂಗೆ ಕೊಡೋದ್ರಿಂದ ತೆಂಗಿನಕಾಯಿ ಜೊತೆ ಸಪೋರ್ಟಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡ್ಬೋದು ಅಲಂಕಾರ ಇರ್ಬೋದು, ಮುಖವಾಡ ಅಲಂಕಾರ ಇರ್ಬೋದು, ದೇವ್ರಿಗೆ ಉಡಿಸಿರೋದು ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಆದಮೇಲೆ ಕೈ ಕಾಲು ಮತ್ತು ತೋಮಾಲೆ ಎಲ್ಲ ಹಾಕಿರೋದನ್ನು ನೆಕ್ಸ್ಟ್ ವೀಡಿಯೋ ಹಾಕ್ತಾ ಇದ್ದೀನಿ, ಅದನ್ನು ಕೂಡ ನೋಡಿ. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರ ಶೇರ್ ಮಾಡಿ. ಥ್ಯಾಂಕ್ ಯು.